ಎಲ್ಲರದು ಫೇವ್ರೆಟ್ ಲೈನು ಎಡೆನೂರ್ ಸಬ್ಜಾ. ಇದು ನಾವು ಚಿಕ್ಕ ಜೊತೆ ಮಾಡಿಸಿರೋದು. ಎಡೆನೂರ್ ಸಬ್ಜಾಗಳಲ್ಲಿ ಗಂಡು 6 ಗಂಟೆ ಹಾರಿರೋದು, ಹೆಣ್ಣು 6 ಗಂಟೆ ಹಾರಿದೆ. ಈ ಎರಡಕ್ಕಿ ನಾನು ಜೊತೆ ಮಾಡಿದ್ದೀವಿ. ಇವಾಗ ಲಾಸ್ಟ್ ಒಂದು 2 ದಿನ ಮುಂಚೆ ಇದು ಹೆಣ್ಣು ಮಸ್ತಿ ಮೊಟ್ಟೆ ಕೊಟ್ಟಿದೆ. ಅದನ್ನ ಕೂರ್ಸೋಕೆ ಹೋಗಿಲ್ಲ ನಾವು, ಯಾಕಂದರೆ ಮಸ್ತಿ ಮೊಟ್ಟೆ ಕೊಟ್ಟಿದ್ದು. ಈ ಗಂಡಕ್ಕೆ ಜೊತೆ ಮಾಡಿದ್ದೀವಿ, ಹೊಸ ಜೊತೆ ಇದು. ಎರಡಕ್ಕೇನು 6 ಗಂಟೆ ಹಾರಿರೋದು ಎಡೆನೂರ್ ಸಬ್ಜಾ. ಅದು 3ನೇ ಪಟ್ಟಿನೂ ಅಷ್ಟೇ ತುಂಬ ಡಾರ್ಕಾಗಿ ಬಂದಿರುತ್ತೆ, ಅದು ಡೀಟೇಲಾಗಿ ತೋರಿಸ್ತೀನಿ. ಒಂದು ಬಂದುಬಿಟ್ಟು ಫ್ಲೈಯರೈಷನಲ್ಲಿ ಮಾಡಿಸಿರೋದು, ಒಂದು ಬಂದುಬಿಟ್ಟು ಬ್ರೀಡರೈಷನು. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಕ್ಲಾಸ್ 1ನಲ್ಲಿರುತ್ತೆ, ಲೆಂತು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬಾಜಿಗಳಿದಲ್ಲಿ 6-8 ರಾಕೆಟ್ ಬಾಜಿ ಬರುತ್ತೆ. ಸರ್ಕ್ನಿ ಗೇಟ್ಲಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಮತ್ತು ತುಂಬ ಮೀಡಿಯಂ ಕೈ ಹಕ್ಕಿ, ಜಾಸ್ತಿ ಮೇಲಾಗಲ್ಲ. ದೂರಪರನೂ ಅಷ್ಟೇ, ಜಾಸ್ತಿ ಆಗೋಲ್ಲ. ಮನೆ ಸುತ್ತಾನೆ ಹಾರ್ಕೊಂಡಿರುತ್ತೆ. ಒಂದು ಒಳ್ಳೆ ಎಡೆನೂರ್ ಸಬ್ಜಾಗಳಲ್ಲಿ ಮಾಡಿಸಿರೋ ಲೈನ್ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 7,000 ಕೊಡ್ತೀನಿ. ಗಂಡು ಬಂದುಬಿಟ್ಟು ಒಳ್ಳೆ ಸಬ್ಜಾ ಬಣ್ಣ ಇದೆ, ಹೆಣ್ಣು ಬಂದುಬಿಟ್ಟು ಕುರ್ಜಿ ಆದಮೇಲೆ ಬಣ್ಣ ಚೇಂಜ್ ಆಗತ್ತೆ. ಇದು ಇಲ್ಲಿ ನೋಡ್ಬೋದು, ಇಲ್ಲಿ ಲೈಟಾಗಿ ಸಬ್ಜಾ ಬಣ್ಣ ಇದೆ. ಏನಕ್ಕೆ ಅಂದರೆ ಅದು ಪಟ್ಟಾಯಿಂದನೇ ಆ ಪುಕ್ಕನ ಇನ್ನೂ ಉದುರಿಸಿಲ್ಲ. ಅದೊಂದು ಸತಿ ಕುರ್ಜಿ ಆದಮೇಲೆ ಬಣ್ಣ ಚೇಂಜ್ ಆಗತ್ತೆ. ಹಕ್ಕಿ ಲೆಂತ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಏನು ಎಡೆನೂರ್ ಸಬ್ಜಾಲ್ ಗಂಡು ತೋರಿಸ್ತೆ, ಬಾಲಶೆಪ್ಟ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ನೋಡ್ಬೋದು. ಇಲ್ಲಿ ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿ ಮಾಡುತ್ತೆ. 3ನೇ ಪಟ್ಟಿ ಆಗಲೇ ಹೇಳಿದ್ದೀನಿ, 3ನೇ ಪಟ್ಟಿಯನ್ನು ನೋಡ್ಬೋದು. ಇಲ್ಲಿ ಡಾರ್ಕ್ ಆಗಿರುತ್ತೆ, 2 ಸೈಡು ತಿರಿ ಹೊಡೆದಿದ್ದೀವಿ. ಒಂದು ಒಳ್ಳೆ ಉದ್ದ ಲೆಂತ್ ಇರುತ್ತೆ, ಅಗ್ಲ ಎದೆ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನನ್ನ ಕೈಗೂ ಎದೆಗೂ ಅಗ್ಲ ಎದೆ ಬರುತ್ತೆ. ಲೆಂತ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ತಲೆ ಶೇಪು ಚೌಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಲೈಟಾಗಿ ಬಾದಾಮಿ ಶೇಡ್ ಕಣ್ಣಿರುತ್ತೆ, ಪುತ್ತಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಡಾರ್ಕ್ ಆಗಿದೆ, ಅಗ್ಲ ಇದೆ, ಎದ್ದು ಕಾಣುತ್ತೆ. ರೊಟೇಷನ್ ವೈಬ್ರೇಷನ್ ನೋಡ್ಬೋದು, ತುಂಬ ಹಿಂಗೆ ಮಾಡ್ತಾ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಇವಾಗ ಏನಿದಲ್ಲಿ ಅನಾರಿ ಅನ್ನೋದು ಲೈಟಾಗಿ ಕಾಣಿಸ್ತಾ ಇದೆ, ಅದೆಲ್ಲ ವಯಸ್ಸಾಗ್ತಿರಂಗೆ ಕಪ್ಪಗೆ ಟರ್ನ್ ಆಗ್ಬಿಡುತ್ತೆ. ಒಡಕ್ಲ ಅಂತ ಹೇಳ್ತೀವಿ, ಆ ಕಪ್ಪು ಒಡಕ್ಲ ಥರ ಟರ್ನ್ ಆಗುತ್ತೆ ಈ ಅನಾರಿ ಎಲ್ಲ. 1.5 ವರ್ಷದ ಗಂಡಿದು, 1.5 ವರ್ಷದ ಹೆಣ್ಣು ಹಿಂಗೆ ಜೊತೆ ಮಾಡಿರೋದು. ರಿಂಗ್ ನಂಬರ್ 68. ಫ್ರೆಂಡ್ಸ್, ಇವಾಗ ಏನು ಎಡೆನೂರ್ ಸಬ್ಜಾಲ್ ಹೆಣ್ಣು ತೋರಿಸ್ತೆ, ಬಾಲಶೆಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ಇಲ್ಲಿ ನೋಡ್ಬೋದು. ಇಲ್ಲಿ ವೈಬ್ರೇಷನ್ ಅನ್ನೋದು ಇದಲ್ಲೂ ಮೀಡಿಯಮ್ ಆಗಿರುತ್ತೆ. 3ನೇ ಪಟ್ಟಿ ಇದಕ್ಕೂ ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು. ಇಲ್ಲಿ 3ನೇ ಪಟ್ಟಿ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಅದಿನ್ನೂ ಕುರ್ಜಾಗಿ ಹೊಸ ಪುಕ್ಕ ಬಂದಂಗೆ ಇನ್ನೂ ಜಾಸ್ತಿ ಆಗತ್ತದು. ಡಾರ್ಕ್ ಆಗಿ ಇನ್ನೂ ಎದ್ದು ಕಾಣುತ್ತೆ. ಆಮೇಲೆ ಉದ್ದ ತುಂಬ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಗಂಡು ಅಗ್ಲ ಎದೆ ಇರುತ್ತೆ, ಹೆಣ್ಣು ಅಗ್ಲ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಒಳ್ಳೆ ಅಗ್ಲ ಎದೆಗಳು. ತಲೆ ಶೇಪು ಚೌಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. 2 ಕಣ್ಣು ಒಂದೇ ಥರ ಇರುತ್ತೆ, ಪುತ್ಲಿ ಸುತ್ತಲೂ ಇದು ಕಾರ್ಬನ್ ಶೇಡು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಅದು ಎದ್ದು ಕಾಣುತ್ತೆ. ಅನಾರಿ ಅನ್ನೋದು ಏನು ಲೈಟಾಗಿ ಹಾಡ್ಕೊಂಡಿದೆ, ವಯಸ್ಸಾಗ್ತಿರಂಗೆ ಕಪ್ಪು ಚುಕ್ಕೆಗಳಿಗೆ ಟರ್ನ್ ಆಗತ್ತದು. ಇದು ಎಡೆನೂರ್ ಸಬ್ಜಾಲಿ ಹೆಣ್ಣಿದು. ರಿಂಗ್ ನಂಬರ್ 1067.